ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿದರುಗುಪ್ಪೆ ಕೈಲಾಶ್, ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಎನ್ ಶಿವಕುಮಾರ್, ಉಪಾಧ್ಯಕ್ಷರಾದ ನಾಗರಾಜ ರೆಡ್ಡಿರವರನ್ನು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಗೌರವಪೂರ್ವಕವಾಗಿ ಅಭಿನಂದಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷ ಬಿಜೆ ಅಂಜನಪ್ಪ, ಬಿಜೆಪಿ ಮುಖಂಡರಾದ ಅತ್ತಿಬೆಲೆ ಬಸವರಾಜು, ಅತ್ತಿಬೆಲೆ ಗಣೇಶ್, ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳಾದ ಬಿದರುಗುಪ್ಪೆ ಬಿ ರಾಜೇಶ್, ಮುರಳಿ ಮೋಹನ್ ರೆಡ್ಡಿ, ಎಸ್ಎಂಆರ್ ಮಂಜುನಾಥ್ ರೆಡ್ಡಿ, ಮೆಡಿಕಲ್ ವೆಂಕಟೇಶ್, ಹೇಮಲತಾ ಅಂಜಿನಪ್ಪ, ಶ್ವೇತಾ ವಸಂತ್, ಅತ್ತಿಬೆಲೆ ರಮೇಶ್, ಬಿದರುಗುಪ್ಪೆ ಚೆನ್ನಪ್ಪ ಜಯರಾಮ್, ಸಿಒ ಸುವರ್ಣ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ನೂತನ ಅಧ್ಯಕ್ಷರಾದ ಬಿದರುಗುಪ್ಪೆ ಕೈಲಾಶ್ ಮತ್ತು ಉಪಾಧ್ಯಕ್ಷರಾದ ಮುನಿವೆಂಕಟಪ್ಪರವರನ್ನು ಅಭಿನಂದನೆ ಸಲ್ಲಿಸಿದರು. ಸಿಂಡಿಕೇಟ್ ಬ್ಯಾಂಕಲ್ಲಿ 5 ಲಕ್ಷ ಸಾಲವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥ ಈ ಶಾಖೆ ಇವತ್ತು ಬೃಹತ್ಕಾರವಾಗಿ 21 ಹಳ್ಳಿಗಳಲ್ಲಿ ಈ ಒಂದು ಸಂಘಕ್ಕೆ 21 ಗ್ರಾಮಗಳು ಸೇರಿವೆ. ಇವತ್ತು 4,600 ಸದಸ್ಯರಿದ್ದಾರೆ. ಇವತ್ತು ಪ್ರತಿ ವರ್ಷ 25-30 ಕೋಟಿ ಸಾಲವನ್ನು ರೈತರಿಗೆ ನೇರವಾಗಿ ಕೊಡ್ತಾ ಇದ್ದಾರೆ.
ಮೊದಲೇ ಬಾರಿ ಹೇಳೋದಾದ್ರೆ ಇಡೀ ರಾಜ್ಯದಲ್ಲೇ 4 ಬಾರಿ ಪ್ರಶಸ್ತಿಯನ್ನು ಪಡೆದಂಥ ಇದೊಂದು ಸಂಘ. ಈ ವರ್ಷನೂ 4 ಕೋಟಿ ನಿವ್ವಳ ಲಾಭ ಬಂದೈತೆ. ಇವತ್ತು ಎಲ್ಲ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, BDCC ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಕರೂರ್ ಬ್ಯಾಂಕಲ್ಲಿ ಇವತ್ತು 110 ಕೋಟಿ ಠೇವಣಿಯನ್ನು ಇಟ್ಟಿದ್ದಾರೆ. ಎಲ್ಲ ರೈತರ ಸಹಕಾರದಿಂದ ಇವತ್ತು ಪ್ರಾಮಾಣಿಕವಾಗಿ ಸಿಬ್ಬಂದಿಯವರು ಕೆಲಸ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ಇವತ್ತು ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 2 ಬ್ಯಾಂಕ್ ಶಾಖೆಗಳನ್ನು ಕೂಡ ನಮ್ಮನ್ನು ಪ್ರಾರಂಭ ಮಾಡಿದ್ದಾರೆ ಅಂದೇನಳ್ಳಿ ಮತ್ತು ಚಂದಾಪುರದಲ್ಲಿ. ಮುಂದಿನ ದಿನಗಳಲ್ಲಿ ಚಿತ್ರಗುಪ್ಪೆಯನ್ನು ಸಹ ಪ್ರಾರಂಭ ಮಾಡಬೇಕಂದ್ಬಿಟ್ಟು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ತಿಳಿಸೋದೇನೆಂದರೆ ಈ ಒಂದು ಸಂಘ ಪ್ರಾರಂಭ ಆದ್ದರಿಂದ ಇದುವರೆಗೂ ಯಾವುದೇ ಒಂದು ಲೋಪದೇಶ ಇಲ್ಲದೇ ಆಡಿಟ್ ರಿಪೋರ್ಟಲ್ಲಿ ಒಂದು ದುರುಪಯೋಗ ಇಲ್ಲದೇ ನಡೆದಂಥ ಸಂಘ. ಎಲ್ಲ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ಎಲ್ಲರೂ ಪ್ರತಿಯೊಬ್ಬರಿಗೂ ಸಾಲ ನೀಡ್ತಾ ಇದ್ದಾರೆ. ಇದುವರೆಗೂ ಒಬ್ಬರನ್ನು ನೀವು ಸಾಲ ಕೊಡೋದ್ರಿಂದ ವಾಪಸ್ ಕಳಿಸಿಲ್ಲ. ಯಾಕಂದರೆ ಸರ್ಕಾರದ ಹಣಕ್ಕೆ ಇಲ್ಲಿನ ಕಾಯಂಗಿಲ್ಲ. ರೈತರ ದುಡ್ಡೇ ಇಲ್ಲಿ 106 ಕೋಟಿ ಇರೋದ್ರಿಂದ ಪ್ರತಿಯೊಬ್ಬ ರೈತನಿಗೂ 30 ಲಕ್ಷದವರೆಗೆ ಇವತ್ತು ಸಾಲವನ್ನು ನೀಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ 50 ಲಕ್ಷವರೆಗೂ ಹೆಚ್ಚಿಸಬೇಕಂದ್ಬಿಟ್ಟು ಈಗ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಇದು ಸಾಲ, ಯಾಕಂದರೆ ಕೆಲವು ಸಾಲ ಇದರಲ್ಲಿ ಸಾಲಗಳು ಕೊಡೋದಿಲ್ಲ. VSSNಗಳಲ್ಲಿ ವೆಹಿಕಲ್ ಲೋನು ಕೊಡೋದಿಲ್ಲ, ಬೆಳೆ ಸಾಲ ಕೊಡ್ತಾರೆ, ನಂತರ ಆಮೇಲೆ ಚಿನ್ನದ ಸಾಲ ಕೊಡಲ್ಲ. ಇಲ್ಲಿ ಚಿನ್ನದ ಸಾಲ ಇರ್ಬೋದು, ಡೆವಲಪ್ಮೆಂಟ್ ಸಾಲ ಇರ್ಬೋದು, ಅಗ್ರಿಕಲ್ಚರ್ ಲೋನ್ ಇರ್ಬೋದು, ಎಲ್ಲದಕ್ಕೂ ಸಾಲವನ್ನು ನೀಡ್ತಾ ಇದ್ದೇವೆ. ಈ ಒಂದು 21 ಮಾತ್ರ ಸೀಮಿತ, ಯಾಕಂದರೆ ಬೇರೆ ಊರಿಗೆ ನಾವು ಸಾಲ ಕೊಡೋದಿಲ್ಲ. ಆದರೆ SBI ಅಕೌಂಟು ಮತ್ತು ಬೇರೆ ಬೇರೆ ವ್ಯವಹಾರ ಮಾಡೋದಕ್ಕೆ ಎಲ್ಲ ಗ್ರಾಮಗಳವರು ಇಲ್ಲಿ ಸದಸ್ಯರಿಗೆ ಅವಕಾಶ ಇರುತ್ತೆ. ಈಗ ಬಸವರಾಜ ಅವರ ಅವಧಿಯಲ್ಲಿ ಇರ್ಬೋದು, ನಮ್ಮ ಅವಧಿಯಲ್ಲಿ ಇರ್ಬೋದು, ಅದಕ್ಕಿಂತ 15-20 ವರ್ಷದಿಂದ ಸತತವಾಗಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಸಂಘ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಇಡೀ ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲೇ ಅವರು ಬಹಳ ಹೆಮ್ಮೆ ಪಡ್ತಾ ಇದ್ದಾರೆ. ಆ ಸಂಘದ ಬಗ್ಗೆ ಯಾರು ಏನು ಮಾತಾಡೋದು, ಆ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಅತ್ತಿಬೆಲೆಯ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ 1975 ಪ್ರಾರಂಭವಾಗಿ ಇಂದಿನವರೆಗೂ 25 ಜನ ಅಧ್ಯಕ್ಷರುಗಳು ಈ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಆಡಳಿತ ಮಂಡಳಿಯವರು ಇರ್ಬೋದು, ಸಿಬ್ಬಂದಿಯವರು ಇರ್ಬೋದು, ಅವರ ಪ್ರಾಮಾಣಿಕತೆಯಿಂದ ಭ್ರಷ್ಟಾಚಾರ ರಹಿತವಾದ ಆಡಳಿತದಿಂದ ಇವತ್ತು ಈ ಬ್ಯಾಂಕಲ್ಲಿ ಸುಮಾರು ಜನ 100ಕ್ಕೂ ಹೆಚ್ಚು ಕೋಟಿ ಇವತ್ತು ಡಿಪಾಸಿಟ್ ಇಟ್ಟಿದ್ದಾರೆ. ನಿವ್ವಳ ಲಾಭ ಪ್ರತಿ ವರ್ಷ 4 ಕೋಟಿಗೆ ಹೆಚ್ಚು ಇವತ್ತು ನಮ್ಮ ಸಂಘಕ್ಕೆ ಲಾಭ ಬರ್ತಾ ಇದೆ. ನಮ್ಮ ಸಂಘ ಇಡೀ ರಾಜ್ಯದಲ್ಲೇ ಒಂದು ಹೆಸರು ಪಡೆದಂಥ ಒಂದು ಸಂಘ ಆಗಿದೆ. ಇಂದು ನಡೆದಂಥ ಚುನಾವಣೆಯಲ್ಲಿ ಬಿದ್ರಗುಪ್ಪೆಯ ಕೈಲಾಶ್ ಅವರನ್ನ ಅಧ್ಯಕ್ಷರಾಗಿ ಮತ್ತು ಹಿರಿಯರು ನಮ್ಮೆಲ್ಲರಿಗೂ ಆತ್ಮೀಯರು ಅತ್ತಿಬೆಲೆ ಗ್ರಾಮಸ್ಥರಾದಂಥ ಮುನಿಯಂಕಟಪ್ಪರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ, ಆಡಳಿತ ಮಂಡಳಿವರೆಗೂ, ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ನಿರ್ದೇಶಕರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಕೈಲಾಶ್ ಅವರು ಮತ್ತು ಮುನಿಯಂಕಟಪ್ಪನವರ ಮಾರ್ಗದರ್ಶನದಲ್ಲಿ ಈ ಬ್ಯಾಂಕ್ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನೂ ಹೆಚ್ಚಿಗೆ ಅವರು ಕೆಲಸ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಅತ್ತಿಬೆಲೆ ಇದಕ್ಕೆ ಅಧ್ಯಕ್ಷರಾಗಿ ನನಗೆ ಸ್ಥಾನ ಕೊಟ್ಟಿರೋದಕ್ಕೆ ನಮ್ಮ ಪಕ್ಷದ ಮುಖಂಡರಾದ ಅಂಜಯ್ಯ ಮತ್ತು ಬಸವಣ್ಣ ಅವರಿಗೆ ಮತ್ತು ಎಲ್ಲ BJP ಪಕ್ಷದ ಎಲ್ಲ ಮುಖಂಡರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ನನಗೆ ಓಟಾಗಿ ಕಳಿಸಿರೋ ಈ ಬ್ಯಾಂಕ್ನ ಸದಸ್ಯರು ಮತ್ತು ಈ ಬ್ಯಾಂಕ್ನ CEO ಎಲ್ಲ ಸಿಬ್ಬಂದಿವರೆಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಈ ಸ್ಥಾನಕ್ಕೆ ಬರೋಕ್ಕೆ ನಮ್ಮ ಅಂಜಯ್ಯ ಮತ್ತು ನಮ್ಮ ಬಸವಣ್ಣ ಮತ್ತು ರಾಜೇಶನ್ ಅವರು ಇದಾಗಿರ್ತಾರೆ. ಧನ್ಯವಾದ. ಬೇರೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಸ್ಥಾಪನೆಯಾಗಿ ಇದುವರೆಗೂ 47 ವರ್ಷಗಳಾಗಿದ್ದು ಇದುವರೆಗೂ ಎಲ್ಲ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು ಸುಸೂತ್ರವಾಗಿ ನಡೆಸ್ಕೊಂಡು ಬಂದು ಇವತ್ತು ಬ್ಯಾಂಕ್ ಈ ಮಟ್ಟಕ್ಕೆ ಬರಬೇಕಾದ್ರೆ ಆ ಎಲ್ಲರೂ ಸಹಕಾರ ಎಲ್ಲ ಇದು ಮಾಡಿದ್ದಾರೆ. ಇದುವರೆಗೂ ಅಲ್ಲಿ ನಿರ್ದೇಶಕರು ಇವರು ಸಿಬ್ಬಂದಿವರೆಗೂ ಚೆನ್ನಾಗಿ ವರ್ಕ್ ಕೆಲಸ ಮಾಡಿರೋದ್ರಿಂದ ಬ್ಯಾಂಕ್ ಅಭಿವೃದ್ಧಿ ಹೊಂದಿದೆ. ಅದೇ ರೀತಿ ಈಗ ಹಿಂದಿನ ಶಿವಕುಮಾರ್ ಆಮೇಲೆ ನಮ್ಮ ನಾಗರಾಜ ರೆಡ್ಡಿ ಅವರು ಕಳೆದ ಇದರಲ್ಲಿ ಒಳ್ಳೆ ಕೆಲಸ ಮಾಡಿ 2 ಬ್ಯಾಂಕ್ ಓಪನ್ ಮಾಡಿದ್ದಾರೆ, ಚಂದಾಪುರ ಮತ್ತು ಅಂದೇನಳ್ಳಿ. ಅದೇ ಥರ ಮುಂದೆ ಈಗ ಬಿದ್ರಗುಪ್ಪೆಯಲ್ಲಿನೂ ಮಾಡಬೇಕಂತ ಈಗಾಗಲೇ ನಾವು ಉದ್ದೇಶ ಇದು ಮಾಡಿಕೊಂಡಿದ್ದಾರೆ. ಅದೂ ಶೀಘ್ರದಲ್ಲಿ ಆಗುತ್ತೆ. ಮುಂದೆ ಈ ಬ್ಯಾಂಕ್ಗೆ ಸಹಕಾರಿ ಎಲ್ಲ ಸಹಕಾರ ಮುಂದೆ ಪಡೆದು ನಾವು ಅಭಿವೃದ್ಧಿ ಪಡಿಸೋ ಬಗ್ಗೆ ಎಲ್ಲ ನಾವು ಇದರಲ್ಲಿ ಅಭಿವೃದ್ಧಿ ಮಾಡೋದರಿಂದ ನಾವು ಇದು ಮಾಡ್ತೀವಿ ಅಂತೇಳಿ ನಾವು ಆಶ್ವಾಸನೆ ಕೊಡ್ತೀನಿ. ಹಾಗೂ ಈ ಇದರಲ್ಲಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನಮ್ಮ BJP ಪಕ್ಷದ ಬಸವರಾಜ್ ಅವರು, ಆಮೇಲೆ ಆಂಜನಪ್ಪನವರು, ಇತರ ನಮ್ಮ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರಿಂದ ಎಲ್ಲ ಅಭಿನಂದನೆಗಳು ಸಲ್ಲಿಸ್ತಾ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರನ್ನಾಗಿ ನನ್ನ ಸಹೋದರ ಕೈಲಾಶರವರನ್ನು
ಮತ್ತು ಉಪಾಧ್ಯಕ್ಷರನ್ನಾಗಿ ಹಿರಿಯರ ಮುಖಂಡರಾಗಿರ್ತಕ್ಕಂಥ ಮುನಿಟಪ್ಪನವ್ರನ್ನ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ನಿರ್ದೇಶಕರಿಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೂ ವಿಶೇಷವಾಗಿ ಬಿ ಜೆ ಆಂಜನಪ್ಪನವರು ಮತ್ತು ಬಸಣ್ಣವರು ಇವರ ನೇತೃತ್ವದಲ್ಲಿ ಇವತ್ತು ಚುನಾವಣೆ ಇತ್ತು. ಎಲ್ಲ ಡೈರೆಕ್ಟರ್ಗಳು ಕರೆದು ಇವತ್ತು ವಿಶೇಷವಾಗಿ ಇನ್ನು ಯುವಕ ಇನ್ನು 29-30 ವರ್ಷ ಕೈಲಾಸವರ್ಗ ಆಗಿದೆ. ಅವ್ರು ನಾವು ನಮ್ಮ ಇದುವರೆಗೂ ಶಿವಕುಮಾರ್ರು 40 ವರ್ಷದವರಿದ್ದರು, ಅವ್ರನ್ನ ಮೀರಿಸಿ ಇವತ್ತು ಕೈಲಾಸವರ್ಗೆ 30 ವರ್ಷದಲ್ಲೇ ಆದಂಥ ಯುವಕರಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಂಥ ದೊಡ್ಡ ಸಂಸ್ಥೆಯಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದೆ. ಅದನ್ನು ನನ್ನ ಸಹೋದರ ಕೈಲಾಸವರು ಜೊತೆಗೆ ಮುನಿಟಪ್ಪನವರು ನಡ್ಸ್ಕೊಂಡು ಹೋಗ್ತಾರೆ ಅಂತ ಎಲ್ಲ ನನ್ನ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ನಾಗರಿಕರಿಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಧನ್ಯವಾದಗಳು. ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಈ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತಿರುವಾಗ 20 ತಿಂಗಳು ನನಗೆ ಅಧಿಕಾರ ಕೊಟ್ಟು ಸಹಕಾರ ನೀಡಿರ್ತಕ್ಕಂಥ ಬಿ ಜೆ ಪಿಯ ಎಲ್ಲ ಮುಖಂಡರಿಗೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರಿಗೆ ಕಾರ್ಯಕರ್ತ ಬಂಧುಗಳಿಗೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ನೂತನ ಅಧ್ಯಕ್ಷರಾಗಿ ನನ್ನ ಸಹೋದ್ಯೋಗಿ ಯುವಕ ಉತ್ಸಾಹಿ ಕೈಲಾಶ್ ಅವರು ಆಯ್ಕೆಯಾಗಿರ್ತಾರೆ, ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಉಪಾಧ್ಯಕ್ಷರಾಗಿ ಒಬ್ಬ ರಿಟೈರ್ಡ್ ತಹಸೀಲ್ದಾರ್ ನಮ್ಮ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘಕ್ಕೆ ಒಂದು ಮುಕುಟಪ್ರಾಯವಾಗಿರ್ತಕ್ಕಂಥ ಮುನೆಂಕಟಪ್ಪನವರು ಸಹ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅವ್ರಿಗೂ ಸಹ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಈ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಇನ್ನೂ ಉತ್ಕೃಷ್ಟ ಮಟ್ಟದಲ್ಲಿ ಬೆಳೆಯಲೆಂದು ನಾನು ಈ ಮೂಲಕ ಆಶಿಸ್ತೇನೆ. ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ತೆರವಾಗಿತ್ತು ಸ್ಥಾನ, ಆ ಸ್ಥಾನಕ್ಕೆ ಇವತ್ತು ಚುನಾವಣೆ ಇತ್ತು. ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರು ನಮ್ಮ ಒಡನಾಡಿಯಾದ ಕೈಲಾಶ್ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯರವಾದಂತಹ ಮಾರ್ಗದರ್ಶಕರು ಆದಂತಹ ಮುನಿವೆಂಕಟಪ್ಪರವರನ್ನು ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಈ ಯುವ ಸಮಯದಲ್ಲಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಹಿಂದೆ ಹಾಲಿ ಕೆಲಸ ಮಾಡಿದಂಥ ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವರು ಮತ್ತು ನಾಗರಾಜ ರೆಡ್ಡಿ ಅವರು ಅಂದನಹಳ್ಳಿ ಅವರು ಸಹ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಸುಮಾರು 3 ಶಾಖೆಗಳು ನಮ್ಮ ಈಗ ನೂತನವಾಗಿ ಬ್ಯಾಂಕಿಂಗ್ ಶಾಖೆಗಳು ಓಪನ್ ಆಗಿದೆ. ಇವೆಲ್ಲ ತುಂಬ ಅವರು ಸಮಯ ಕೊಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಬ್ಯಾಂಕ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನು 1974 ಶುರುವಾದ ಈ ಸಂಸ್ಥೆ ಇವತ್ತುವರೆಗೂ ಅತ್ಯುನ್ನತ ಮಟ್ಟದಲ್ಲಿ ಬಂದಿದೆ. ಸುಮಾರು ವಾರ್ಷಿಕ 4 ಕೋಟಿ ನಿವ್ವಳ ಲಾಭ ಗಳಿಸ್ತಾ ಇದೆ ಸಂಸ್ಥೆ. ಇನ್ನು ಮುಂದೆ 5 ಕೋಟಿ ದಾಟುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಇವತ್ತಿದ್ದೀವಿ. ಈ ಸಮಯದಲ್ಲಿ ಇವರು ಅಧ್ಯಕ್ಷ ಆಗಿದ್ದರೆ ಅವ್ರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಈ ದಿನ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಯುವಕ ಕೈಲಾಶ್ ಅವರಿಗೆ ಮತ್ತು ಹಿರಿಯರಾದ ಮತ್ತು ಮಾರ್ಗದರ್ಶಕರಾದ ಮುನಿವೆಂಕಟಪ್ಪಣ್ಣ ಅವರಿಗೆ ನಾವು ಸಿಂಡಿಕೇಟ್ ರೈತರ ಸೇವಾ ಸಹಕಾರದಿಂದ ಅಭಿನಂದನೆ ಸಲ್ಲಿಸೋದು ಬಯಸ್ತೀವಿ. ನಾವು 5 ವರ್ಷದ 4 ವರ್ಷದ ಹಿಂದೆ ಚುನಾವಣೆಯಲ್ಲಿ 13 ಜನ ಸದಸ್ಯರು ಗೆದ್ದು ಬಂದಿದ್ರಿ. ನಾವು ಗೆದ್ದು ಬಂದಕ್ಕೆ ನಮಗೆ ಆಶೀರ್ವಾದ ಮಾಡಿದ ಎಲ್ಲ ಸಂಘದ ಸದಸ್ಯರಿಗೂ ನಾನು ಋತುಪೂರ್ವಕ ಧನ್ಯವಾದ ಸಲ್ಲಿಸುವುದಕ್ಕೆ ಬಯಸ್ತೀನಿ. ರೈತರ ಸೇವಾ ಸಹಕಾರ ಸಂಘದಿಂದ ಆಯ್ಕೆಯಾದಂತಹ ಒಬ್ಬ ರಿಟೈರ್ಡ್ ಅಫೀಷಿಯಲ್ ತಹಸೀಲ್ದಾರ್ ಮತ್ತು ಯೂತ್ ಐಕನ್ ಅಂತಲೇ ಹೇಳ್ಬೋದು ಕೈಲಾಶ್ ಅವರು, ಅವರಿಗೆ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಧನ್ಯವಾದ. ಅಧ್ಯಕ್ಷರಾದ ನಮ್ಮ ಗೆಳೆಯ ಕೈಲಾಶ್ ಅವರಿಗೂ ಮತ್ತು ಉಪಾಧ್ಯಕ್ಷರಾದ ಮುನಿಟಪ್ಪರಿಗೂ ಆರ್ಥಿಕ ಶುಭಾಶಯಗಳು. ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯವರು 13 ಜನ ಪ್ರತಿನಿಧಿಗಳು ಶಿವಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಮತ್ತು ನಾಗರಾಜ ರೆಡ್ಡಿ ಆದ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ನಮ್ಮ ಕಾರ್ಯಕಾರಿ ಮಂಡಳಿಯ 13 ಜನ ಸದಸ್ಯರು ಒಮ್ಮತದಿಂದ ಈಗ ನಮ್ಮ ಅವಧಿ 20 ತಿಂಗಳು ಕೊಟ್ಟಿದ್ದರು. ನಮ್ಮ ಅವಧಿ ಮುಗಿಯಿತು. ನಾವು ಸಂತೋಷದಿಂದ ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈಗ ಅಧ್ಯಕ್ಷರಾಗಿ ಕೈಲಾಸರವರು, ಉಪಾಧ್ಯಕ್ಷರಾಗಿ ಮುನಿಯಂಕಟಪ್ಪನವರು ಆಯ್ಕೆ ಆಗಿದ್ದಾರೆ. ನಮಗೆ ಕೊಟ್ಟಂತಹ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಅವರಿಗೂ ಕೊಟ್ಟು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ನಾನು ಎಲ್ಲ ನನ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಮಿತ್ರರಲ್ಲಿ ಕೇಳಿಕೊಂಡು ರೈತರ ಸೇವಾ ಸಹಕಾರ ಸಂಘದಲ್ಲಿ ಇದುವರೆಗೂ ಹಿಂದಿನ ಅನೇಕ ವರ್ಷಗಳಲ್ಲಿ ಅನೇಕ ಆಡಳಿತ ಮಂಡಳಿಯವರು ಬಂದು ಹೋಗಿದ್ದಾರೆ. ಅವರು ಸಹ ಈ ಸಂಘವನ್ನು ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲ ಅಂತೇಳಿಲ್ಲ. ಆದರೆ ಬಸವರಾಜು ಮತ್ತು ಆಂಜನಪ್ಪನವರ ನೇತೃತ್ವದಲ್ಲಿ ಬಂದಂಥ ಆಡಳಿತ ವರ್ಗ ಸುಮಾರು 10-20 ವರ್ಷಗಳಿಂದ ದಾಖಲೆ ಮಟ್ಟದಲ್ಲಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ. ಹಾಗೂ ಅದೇ ರೀತಿಯಾಗಿ ಈ ವರ್ಷಕ್ಕೆ ಸುಮಾರು 4 ಕೋಟಿ ಲಾಭವನ್ನು ಪಡೀತಕ್ಕಂಥ ಒಂದು ಈ ಸಂಘದಲ್ಲಿ ನಾವೆಲ್ಲ ಇಲ್ಲಿ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿ ಈ ಒಂದು ಸಂಘದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ನಾನು ಸಹ ಈ ಒಂದು ಸಹಕಾರ ಸಂಘದ
ಹಾಲಿ ನಿರ್ದೇಶಕ, ಮತ್ತು 10 ವರ್ಷಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಡೀ ನಮ್ಮ ರಾಜ್ಯದಲ್ಲಿ ಇದು ಒಂದು ಒಳ್ಳೆಯ ಹೆಸರು ತಗೊಂಡಿದೆ. 1974 ಓಪನ್ ಆಗಿದ್ದು, ಆವತ್ತು ಒಂದು ಸಣ್ಣ ದುಡ್ಡಿಂದ ಇದು ಪ್ರಾರಂಭ ಆಗಿ ಇವತ್ತು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ತಾಯಿದೆ. ಈಗ ಮುಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಮತ್ತು ನಾಗರಾಜ್ ರೆಡ್ಡಿಯವರು ಚೆನ್ನಾಗಿ ಕೆಲಸ ಮಾಡಿದ್ರು. ಅವರು ಒಂದು ನೇತೃತ್ವದಲ್ಲೇ ನಮ್ಮ ಎಲ್ಲ ಸಹಕಾರದಿಂದ ನಾವೆಲ್ಲ ಕೂತ್ಕೊಂಡು ಮೀಟಿಂಗಲ್ಲೆಲ್ಲ ಪಾಸ್ ಮಾಡಿ ಎಲ್ಲ ಹೇಳಿದ್ದಕ್ಕೆ ಎಲ್ಲ ಮಾಡಿದ್ವಿ, ಎಲ್ಲರೂ ಕೋಆಪ್ರೇಟ್ ಮಾಡಿದ್ವಿ. ಅದೇ ಪ್ರಕಾರ ಇವಾಗ ಚಂದಾಪುರದಲ್ಲಿ ಹಂದೇನಹಳ್ಳಿನಲ್ಲಿ 2 ಬ್ರಾಂಚ್ಗಳು ಓಪನ್ ಮಾಡಿದ್ದಾರೆ. ಈಗ ಹೊಸದಾಗಿ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಅವ್ರಿಗೂ ನಾವು ಮೊದಲೇ ಕನ್ವಿನ್ಸ್ ಮಾಡಿದ್ದೀವಿ, ನೋಡಿಯಪ್ಪ ಈ ಥರ ಇವಾಗ 3 ಬ್ರಾಂಚ್ಗಳಾಗಿದೆ, 3 ಬ್ರಾಂಚ್ ಇದೆ, ನೀವು ಅದಗಳಲ್ಲಿ ಜವಾಬ್ದಾರಿ ತೊಗೊಂಡು ಅಲ್ಲೂ ಯಾಕೆಂದರೆ ಒಳ್ಳೆ ಹೆಸರು ಬಂದಿದೆ ಬ್ಯಾಂಕಿಗೆ, ಇಂಥ ಒಂದು ಹೆಸರಿರುವಾಗ ನೀವು ಜವಾಬ್ದಾರಿ ತೊಗೊಂಡು ಅಲ್ಲಿ ಕೆಲಸ ಮಾಡಬೇಕು, ಮತ್ತು ಇಲ್ಲಿ ಹಂದೇನಹಳ್ಳಿ ಇರ್ಬೋದು ಇಲ್ಲಿರ್ಬೋದು ಎಲ್ಲ ಕೆಲಸ ಮಾಡಬೇಕು ಅಂತ ಅವ್ರಿಗೂ ನಾವು ಕನ್ವಿನ್ಸ್ ಮಾಡಿದ್ದೀವಿ. ನಮ್ಮ ಈಗ ಹಾಲಿ ಅಧ್ಯಕ್ಷ ಆಗಿರತಕ್ಕಂಥ ಹುಡುಗ, ಚಿಕ್ಕ ಹುಡುಗ ಇರ್ಬೋದು, ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಇದೆ ಆತನಿಗೆ. ಎಲ್ಲ ಒಂದು ಹುಡುಗರಿಗೂ ಅವರ ಒಂದು ಇಂಥ ಒಂದು ಅಭಿವೃದ್ಧಿ ಪಡಿಸಿರೋರು ಅವ್ರಿಗೆ ಒಂದು ಸಜೆಷನ್ಸ್ ಕೊಡ್ತಾ ಇದ್ದರೆ ಅವರು ಜೀವನದಲ್ಲಿ ಅನುಭವ ತೊಗೊಂಡು ಚೆನ್ನಾಗಿ ಮೇಲಕ್ಕೆ ಬರ್ತಾರೆ. ಆ ಥರ ಇವರು ಸಹ ಮೇಲಕ್ಕೆ ಬರಲಿ, ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಇವರ ರಾಜಕೀಯ ಜೀವನನೂ ಚೆನ್ನಾಗಿ ಬರಲಿ ಅಂತ ನಾನು ಅವ್ರಿಗಿಬ್ರಿಗೂ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ.